ಇನ್ನು ತಮ್ಮ ಟ್ವಿಟ್ ಬಗ್ಗೆ ಸಾಕಷ್ಟು ಜನ ರಿಯಾಕ್ಷನ್ ಮಾಡ್ಕೊಡ್ತಾನೆ ಇದ್ದಾರೆ. ತಮ್ಮ ಸ್ನೇಹಿತರು ಆಪ್ತರು ನಾಯಕ ನಟ ನಿರ್ದೇಶಕ ಉಪೇಂದ್ರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಏನಂದರೆ ಅವ್ರನ್ನ ನೆಗ್ಲೆಕ್ಟ್ ಮಾಡಬೇಕು, ಅವ್ರ ಪ್ರತಿ ಅವರ ಒಂದು ಟ್ವಿಟ್ಗೆ ನಾವು ಪ್ರತಿಕ್ರಿಯೆ ಕೊಡದೇ ಇರೋದೇ ಒಳ್ಳೆಯದು ಅಂತೇಳಿ ಉಪೇಂದ್ರ ಅವರು ಹೇಳಿರೋದು. ನೋಡಿ, ಬ್ರಾಹ್ಮಣ್ಯದ ವ್ಯವಸ್ಥೆ ಎಷ್ಟು ಇವಾಗ ನೂರಾರು ವರ್ಷದಿಂದ ಸಾವಿರಾರು ವರ್ಷದಿಂದ ಹೇಗೆ ಈ ಚತುರ್ವರ್ಣ ಈ ಭೇದ ಭಾವನೆ ಹೇಗೆ ಇಷ್ಟು ವರ್ಷದಿಂದ ಉಳ್ಕೊಂಡಿದೆ ಅಂದರೆ ಅದನ್ನು ಗುರುತಿಸಿ ಸರಿಪಡಿಸ್ತಾ ಇರೋದರಿಂದ ನಮಗೆ ಮೀಟು ಅಂತ ಹೇಳ್ತೀವಿ, ನೂರು ವರ್ಷದಿಂದ ನಡೀತಾ ಇದೆ, 75 ವರ್ಷ ಸಿನಿಮಾರಂಗದಿಂದ ನಡೀತಾ ಇದೆ, ಅದನ್ನು ಒಂದು ರೀತಿ ಮುಚ್ಚಾಕ್ತಾ ಇರೋದು. ಮಾಡೋದು ಬೆಳೆದಿರೋರು ಬೆಳೀತಾನೆ ಇರೋದು, ಶೋಷಣೆ ಒಳಗಿರೋ ಶೋಷಣೆ ಒಳಗಿರೋದು. ನಮಗೆ ಈ ಚತುರ್ವರ್ಣ ವ್ಯವಸ್ಥೆ, ನಮ್ಮ ದಲಿತರು, ಅಸ್ಪೃಶ್ಯರು, ಆದಿವಾಸಿಗಳು, ಅಲೆಮಾರಿಗಳು, ಬಹುಜನರು ಪಡ್ತಿರೋ ಕಷ್ಟನ ಯಾವತ್ತೂ ತೋರಿಸ್ತಾ ಇರೋದು ಮಾತಾಡದೇ ಇರೋದು. ಮಾತಾಡದೇ ಇದ್ರೆ ಹೋಗಲ್ಲ, ಮಾತಾಡದೇ ಇದ್ರೆ ಅನುಕೂಲಸ್ಥರು ಯಾರು ಬನಶಂಕರಿನಲ್ಲಿ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡು ಮೇಲ್ಜಾತಿಗೆ ಗಂಡಸರು ಇಟ್ಕೊಂಡು ಶೋಕಿ ಮಾಡಿಕೊಂಡು ದೊಡ್ಡ ದೊಡ್ಡ ಕಾರಿಗಳು ಓಡಿಸ್ತಾರಲ್ಲ, ಅವ್ರ ಬೆಳವಣಿಗೆ ಚೆನ್ನಾಗಾಗ್ತಾ ಇರತ್ತೆ. ನಮ್ಮ ಶೋಷಿತ ವರ್ಗಗಳು ಇನ್ನೂ ನಲವತ್ತಾ ಇರ್ತಾರೆ. ಈ ವಿಚಾರಗಳು ಮಾತಾಡಬೇಕು, ಈ ವಿಚಾರಗಳು ವೈಜ್ಞಾನಿಕವಾಗಿ ದಾಖಲೆಗಳಿಟ್ಕೊಂಡು ಅಂಕಿಅಂಶಗಳಿಟ್ಕೊಂಡು ಪುರಾವೆಗಳಿಟ್ಕೊಂಡು ಎಲ್ಲ ಒಂದು ರೀತಿಯ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಬೆಳಕು ತರಬೇಕು. ಆವಾಗಲೇ ನಮ್ಮ ಪರಿಹಾರ ಸಿಗೋದು. ಇಲ್ಲ ಅಂದರೆ ಈ ವ್ಯವಸ್ಥೆ ಹೆಂಗಿದೆಯೋ ಬೆಳೆಯೋರು ಬೆಳೀತಾ ಇರ್ತಾರೆ, ಬಹುಸಂಖ್ಯಾತ ಶೋಷಣೆಯನ್ನು ಇರೋರು ಇನ್ನೂ ಕಷ್ಟದಲ್ಲಿ ನೆರಳ್ತಾ ಇರ್ತಾರೆ. ಪರಿಹಾರ ಅಲ್ಲ. ಆ ಮಾತಲ್ಲಿ ಏನು ಕಾಣುತ್ತೆ ಅಂದರೆ ಒಂದು ರೀತಿ ಬಹಳ ಒಂದು ರೀತಿ ಸಮಾಜದ ಕಾಳಜಿ ಕಡಿಮೆ ಇದೆ, ಯಥಾಸ್ಥಿತಿವಾದ, ಒಂದು ರೀತಿ ನಾನು ಬೆಳ್ಕೋಬೇಕು ಸಮಾಜ ಏನಾರು ಆಗಲಿ ಅನ್ನೋ ಮನಸ್ಥಿತಿ ನನಗೆ ಎದ್ದು ಕಾಣುತ್ತೆ. ಇನ್ನು ಚಕ್ರವರ್ತಿ ಸೂಲಿಬೆಲೆಯವರು ಕೂಡ ತಮ್ಮ ಟ್ವೀಟ್ ಬಗ್ಗೆ ಪ್ರತಿಕ್ರಿಯೆ ನೀಡುವಂಥದ್ದು, ನಟ ಚೇತನ್ ಒಂದು ಕಡೆ ನಟನೂ ಅಲ್ಲ, ಇನ್ನೊಂದು ಕಡೆ ಎಡಪಂಥೀಯ ಚಿಂತಕನೂ ಕೂಡ ಅಲ್ಲ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು, ತಾವೇನು ಹೇಳ್ತೀರಿ? ನಟನೂ ಅಲ್ಲ, ನಾನು ನಟನೇನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಅದು 10-12 ಸಿನಿಮಾ ಮಾಡಿದ್ದೀನಿ. ಇವಾಗ ಇನ್ನು 2-3 ತಿಂಗಳು 2 ತೆಲುಗು ಕನ್ನಡ ಸಿನಿಮಾಗಳು ರೆಡಿ ಇದೆ ರಿಲೀಸ್ಗೆ, ಇನ್ನೂ ಕೆಲವು ಸಿನಿಮಾಗಳು ಶುರುವಾಗಂಗಿದೆ. ನಾನು ಸಿನಿಮಾ ಚೆನ್ನಾಗಿರೋದು ಬಂದರೆ ಮಾಡ್ತೀನಿ, ಇಲ್ಲಾಂದರೆ ನಮ್ಮ ಹೋರಾಟಗಳು, ಜನಸೇವೆಗಳು, ಜನ ಜಾಗೃತಿ ಮುಂದುವರಿಸ್ತೀವಿ, ಅಭಿನಯ ಮಾಡ್ತಾ ಇದ್ದೀನಿ. ಸೊ ಅದು ನಟನೂ ಅಲ್ಲ ಅಂತ ಹೇಳೋದು ಕಷ್ಟ ಆಗತ್ತೆ. ಎರಡನೇದಾಗಿ ನಮಗೆ ಎಡಪಂಥಿ, ನಮ್ಮದು ನೋಡಿ ಎಡಪಂಥಿ ಅಲ್ಲ, ನಮ್ಮದು ಬಲಪಂಥಿನೂ ಅಲ್ಲ, ನಮ್ಮದು ಮಧ್ಯಪಂಥಿಯ ಅಲ್ಲ. ನಾವು ಭಾಳ ಮುಖ್ಯವಾಗಿ ಎಲ್ಲ ಅಸಮಾನತೆಯನ್ನು ವಿರೋಧ ಮಾಡ್ತೀವಿ. ಅದು ಆರ್ಥಿಕ, ಸಾಮಾಜಿಕ, ಲಿಂಗದ, ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ, ರಾಜಕೀಯ ಎಲ್ಲ ಅಸಮಾನತೆಯನ್ನು ವಿರೋಧ ಮಾಡ್ತೀವಿ. ಅದನ್ನು ನಾವು ಏನು ಕಂಡು ಬರುತ್ತೆ ಅಂದರೆ ನಾವು ಎಡಪಂಥಿಯಲ್ಲ, ಬಲಪಂಥಿಯಲ್ಲ, ಮಧ್ಯಪಂಥಿಯಲ್ಲ, ನಾವು ಸತ್ಯಪಂಥಿ ಅಂತ ನಮಗೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪೂಲೆ ಕುವೆಂಪು ನಮಗೆ ಆದ ಮಾರ್ಗ ತೋರಿಸಿದರೆ ಅವ್ರ ಹಾದಿನಲ್ಲಿ ನಾವು ನಡೀತೀವಿ. ನಾವು ಎಡಪಂಥಿ ಅಂತ ನಾವು ಗುರುತಿಸ್ಕೊಳ್ಳಲ್ಲ. ಎಡಪಂಥಿಯವರು ಹೇಳಿದೆಲ್ಲ ತಪ್ಪಲ್ಲ, ಬಟ್ ಎಡಪಂಥಿಯವರು ಹೇಳಿದೆಲ್ಲ ಕರೆಕ್ಟ್ ಅಲ್ಲ, ಅವ್ರು ಎಷ್ಟೋ ವಿಚಾರಗಳು ಸ್ಪಷ್ಟವಾಗಿ ಮಾತಾಡಲ್ಲ. ಸೊ ಆ ನಿಟ್ಟಿನಲ್ಲಿ ನಾನು ಎಡಪಂಥಿ ಅಂತ ಯಾವತ್ತೂ ಗುರುತಿಸ್ಕೊಂಡಿಲ್ಲ. ಎಸ್, ಇನ್ನು ಚೇತನ್ ಅವರು ಏನೇ ಮಾತಾಡಲಿ ಅಥವಾ ಏನೇ ಟ್ವೀಟ್ ಮಾಡಲಿ, ನಮ್ಮೆಲ್ಲರಿಗೂ ಒಂದು ಮೆಸೇಜ್ ಏನು ಬರುತ್ತೆ ಅಂದರೆ ಅಹಿಂಸಾ ಚೇತನ್ ಅವರು ಹಿಂದುತ್ವ ವಿರೋಧಿಗಳು. ನಾವು ಹಿಂದುತ್ವ ವಿರೋಧಿ ಅಲ್ಲ, ನಾವು ಹಿಂದೂ ವಿರೋಧಿ ಅಲ್ಲ, ನಾವು ಯಾವ ವಿರೋಧಿ ಅಂದರೆ ಅನ್ಯಾಯದ ವ್ಯವಸ್ಥೆ ಮತ್ತು ಭೇದ ಭಾವನೆಯ ವಿರೋಧಿ. ಅಸಮಾನತೆ ಎಲ್ಲೇ ಕಂಡು ಬಂದು ನಾವು ವಿರೋಧಿ. ನಾನು ಒಂದು ಹೇಳ್ತೀನಿ, ನಮಗೆ ಇವಾಗ ಟ್ವೀಟ್ ಮಾಡಿ ನನ್ನ ಜೈಲಿಗೆ ಹಾಕಿದ್ರು ಒಂದು ವಾರ, 9 ತಿಂಗಳಿಂದ ಟ್ವೀಟ್ ಮಾಡಿ ನಾನು ಸಿದ್ದರಾಮಯ್ಯನವರು ಅವರ ಸ್ವಜಾತಿ ಪ್ರೇಮದಿಂದ ಮಾಡ್ತಾರೋ ಹೊರತು ನಮ್ಮ ಬಹುಜನರಿಗೆ ಎಲ್ಲವೂ ನ್ಯಾಯ ಒದಗಿಸಿಲ್ಲ ಅಂತ ಮಾಡಿದ್ದಕ್ಕೆ ಅಸೆಂಬ್ಲಿನಲ್ಲಿ ಚರ್ಚೆ ಆಯಿತು. ನಾನು ಟ್ವೀಟ್ ಮಾಡಿದ್ದಕ್ಕೆ ಈ ಒಂದು ರೀತಿಯ ವಿಚಾರಗಳು ಎಲ್ಲ ಬೆಳಕಿಗೆ ಬಂತು. ಟ್ವೀಟ್ ಅನ್ನೋದು ಇವರೆಲ್ಲ ಇದೆಲ್ಲ ದೊಡ್ಡ ದೊಡ್ಡ ವಿಚಾರಗಳು ಹೆಂಗೆ ಬರ್ತವೆ ಅಂದರೆ ಒಂದು 4 ಸಾಲಿನ ಟ್ವೀಟಲ್ಲಿ ಹೆಂಗೆ ಬರುತ್ತೆ ಅಂದರೆ ವಿಚಾರದ ಶಕ್ತಿ, ವಿಚಾರಗಳು ಅಷ್ಟು ಹರಡ್ಬೋದು 4 ಸಾಲಲ್ಲಿ. ಇವಾಗ ಪುಸ್ತಕ ಬರೆಯೋರು ಇರ್ತಾರೆ, ಇವತ್ತಿನ ದಿನ ಯಾರು ಓದಲ್ಲ, 4 ಸಾಲ ಟ್ವೀಟ್ ಓದ್ತಾರೆ. ಸೊ ಆ ಟ್ವೀಟನ್ನು ಕೈಲಾದಷ್ಟು ಸತ್ಯ ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಯಾವ ವ್ಯಕ್ತಿ, ಜಾತಿ, ಧರ್ಮ, ಪಕ್ಷ, ಭಾಷೆ ವಿರುದ್ಧ ಅಲ್ಲ, ನಾವು ಅಸಮಾನತೆ ಅನ್ಯಾಯದ ವಿರುದ್ಧ. ನಮಗೆ ಬೇಕಾಗಿರೋದು ಸೌಹಾರ್ದತೆ, ಪ್ರೀತಿ, ಸಮಾನತೆ, ಈ ರೀತಿ ನ್ಯಾಯ. ಇದು ನಮ್ಮ ವೈಜ್ಞಾನಿಕತೆ, ಇದು ನಮಗೆ ಬೇಕಾಗಿ ಅಹಿಂಸಾ. ನಮಗೆ ನೀವು ಅಸಮಾನತೆ ಮಾಡ್ತೀರಾ ಅಂದರೆ ಅದು ಹಿಂದುತ್ವದಲ್ಲಿ ಅಸಮಾನತೆ ಇರಲಿ, ಹಿಂದೂ ಧರ್ಮದಲ್ಲಿ ಅಸಮಾನತೆ ಇರಲಿ, ಇಸ್ಲಾಮ ಧರ್ಮದಲ್ಲಿ ಅಸಮಾನತೆ ಇರಲಿ, ಕ್ರೈಸ್ತ ಧರ್ಮದಲ್ಲಿ ಅಸಮಾನತೆ ಇರಲಿ, ಯಾವುದೇ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಅಸಮಾನತೆ ಇರಲಿ, ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಅಸಮಾನತೆ ಇರಲಿ, ಯಾವುದೇ ಅಸಮಾನತೆ ಇರಲಿ, ಅದನ್ನು ನಾವು ವಿರೋಧ ಮಾಡ್ತೀವಿ.